ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು ಶುಭ ಕೋರುವವರು ಇಯಾನ್ ಎಲಿವೇಟರ್ಸ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸದೃಢವಾಗಿದೆ ಹಿಂದೆ ನಮ್ಮ ನೆಚ್ಚಿನ ನಾಯಕರಾದಂತ ಸಿಪಿ ಯೋಗೇಶ್ವರರು ಈ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಾ ಇದ್ದರು ಕುಮಾರಸ್ವಾಮಿ ಬಂದ ಮೇಲೆ ಕುಮಾರಸ್ವಾಮಿ ಎರಡು ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಈಗ ಅವರು ನಮ್ಮ ಮಿತ್ರ ಪಕ್ಷವಾಗಿ ಎನ್ಡಿಎ ಒಕ್ಕೂಟದಲ್ಲಿ ಇದ್ದಾರೆ ಈ ಪತ್ರಿಕಾ ಗೋಷ್ಠಿಯ ಮುಖಾಂತರ ರಾಮನಗರ ಜಿಲ್ಲೆಯ ಎಲ್ಲ ಕಾರ್ಯಕರ್ತರ ಧ್ವನಿಯಾಗಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಹಾಗೂ ರಾಜ್ಯ ನಾಯಕರಿಗೆ ಈ ಕ್ಷೇತ್ರವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಉಳಿಸಿಕೊಳ್ಳಬೇಕು ಸಿಪಿ ಯೋಗೇಶ್ವರ ಅವರನ್ನೇ ಅಭ್ಯರ್ಥಿಯಾಗಿ ಎನ್ಡಿಎ ಅಭ್ಯರ್ಥಿಯಾಗಿ ನಿಲ್ಲಿಸಿ ಗೆಲ್ಲಿಸಿಕೊಳ್ಳಬೇಕು ಅಂತ ವಿನಮ್ರವಾಗಿ ಮನವಿ ಮಾಡ್ತೀನಿ ಹಾಗೆ ನಮ್ಮ ಮಿತ್ರಪಕ್ಷವಾದಂತ ಜೆಡಿಎಸ್ ನ ವರಿಷ್ಠರಾದಂತ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರನ್ನು ಈ ಕ್ಷೇತ್ರವನ್ನು ಬಿಜೆಪಿಗೆ ಬಿಟ್ಕೊಡಿ ಎಂದು ವಿನಮ್ರವಾಗಿ ಮನವಿ ಮಾಡ್ತೇನೆ ಕುಮಾರಸ್ವಾಮಿ ಅವರು ಎನ್ಡಿಎ ನಾಯಕರಿದ್ದಾರೆ ಈ ಕ್ಷೇತ್ರದಲ್ಲಿ ಓಡಾಡುವ ಹಕ್ಕು ಅವರಿಗೂ ಕೂಡ ಇದೆ ಅವರು ಓಡಾಡಬಹುದು ನಾವು ನಾಮಿನೇಷನ್ ಮಾಡುವಂತ ಕಟ್ಟಕಡೆಗಳವರೆಗೂ ನಮ್ಮ ಪಕ್ಷಕ್ಕೆ ಉಳಿಸಿಕೊಡಕ್ಕೆ ಹೋರಾಟ ಮಾಡ್ತೀವಿ ಈಗ ಯಾರು ಕೂಡ ಚುನಾವಣಾ ಪ್ರಚಾರ ಮಾಡ್ತಾ ಇಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಅವರು ಅವರ ತಂದೆ ಜೊತೆಲಿ ಬಂದು ಅವರು ಒಂದು ಪಕ್ಷದ ಯುವ ಘಟಕದ ಅಧ್ಯಕ್ಷರಾಗಿದ್ದಾರೆ ಅವರ ತಂದೆ ಜೊತೆಲಿ ಬಂದು ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇರಬಹುದು ಯಾರು ಚುನಾವಣಾ ಪ್ರಚಾರ ಮಾಡ್ತಾ ಇಲ್ಲ ಚುನಾವಣಾ ಘೋಷಣೆ ಆದ ನಂತರ ಈ ಕ್ಷೇತ್ರವನ್ನ ಯೋಗೇಶ್ವರ್ಗೆ ಬಿಟ್ಕೊಡುವಂತ ಎಲ್ಲ ನಿಚ್ಚಳ ಅವಕಾಶಗಳಿವೆ ಈ ಪತ್ರಿಕಾ ಗೋಷ್ಠಿಯ ಮುಖಾಂತರ ಕುಮಾರಸ್ವಾಮಿ ಹಾಗೂ ದೇವೇಗೌಡರವರನ್ನ ವಿನಮ್ರವಾಗಿ ಪ್ರಾರ್ಥಿಸುವುದೇನೆಂದರೆ ನಮ್ಮ ಕ್ಷೇತ್ರವನ್ನು ಸಿಪಿ ಯೋಗೇಶ್ವರ್ಗೆ ಬಿಟ್ಕೊಡಿ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ರೀತಿ ಬೇಕಾದರೂ ಆಗಲಿ ಈಗ ಉಪಚುನಾವಣೆಯಲ್ಲಿ ಯೋಗೇಶ್ವರ್ಗೆ ಬಿಟ್ಕೊಡಿ ಅಂತ ಮನವಿ ಮಾಡ್ತೀನಿ ಈಗಾಗಲೇ ನಮ್ಮ ನಾಯಕರಾದಂಥ ಯೋಗೇಶ್ವರ್ ಅವರು ರಾಷ್ಟ್ರೀಯ ಮಟ್ಟದ ನಾಯಕರು ಮತ್ತು ರಾಜ್ಯ ಮಟ್ಟದ ನಾಯಕರನ್ನ ಭೇಟಿಯಾಗಿದ್ದಾರೆ ಅವರ ಅಕ್ಕೊತ್ತಾಯವನ್ನು ಮಂಡಿಸಿದ್ದಾರೆ ನಮಗೆ ಆಸಾಭಾವನೆ ಇದೆ ನಮಗೆ ನಮ್ಮ ಕ್ಷೇತ್ರನೇ ಬಿಟ್ಕೊಡ್ತಾರೆ ಅಂತ ಆಸಾಭಾವನೆ ಇದೆ ಸರ್ ಅವತ್ತು ಮಾತಾಡೋಣ ಅಲ್ಲಿ ಕಟ್ಟ ಕಡೆಗೆ ನಾಮಿನೇಷನ್ ಫೈಲ್ ಮಾಡೋ 5 ನಿಮಿಷದವರೆಗೂ ಕೂಡ ಹೋರಾಟ ಮಾಡೇ ಮಾಡ್ತೀವಿ ಪಕ್ಷದಲ್ಲಿ ಟಿಕೆಟ್ ತಗೊಂಡು ಹೊರಟು ಬರ್ತೀವಿ ಹ್ಮ್ ಸರ್ ನಾನು ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಟಿಕೆಟ್ ಅನ್ನು ತರೋಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಯಾರತ್ರ ಇನ್ನೊಮ್ಮೆ ಮನವಿ ಮಾಡಬೇಕು ಮಾಡ್ತೀವಿ ಸರ್ ಮಾತಾಡ್ತೀನಿ ಸರ್ ಕುಮಾರಣ್ಣ ಹತ್ರ ಮಾತಾಡ್ತೀನಿ ಇನ್ನೂ ಮಾತಾಡಲ್ಲ ಸರ್ ಅವರು ಈ ದೇಶದ ಮಂತ್ರಿ ಇದ್ದಾರೆ ಅವ್ರು ಎಲ್ಲಿ ಬೇಕಾದ್ರೂ ಹೋಗೋ ಹಕ್ಕಿದೆ ಅವ್ರಿಗೆ ಕಳೆದ ಬಾರಿ ಸರ್ ಚುನಾವಣೆ ಎಲ್ಲೂ ಪ್ರಚಾರ ಮಾಡ್ದಲ್ವಲ್ಲ ಸರ್ ಅವರು ಸರ್ ಅವರು ಅವ್ರ ಪಕ್ಷದ ನಿಲುವನ್ನು ಅವ್ರು ಮಂಡಿಸಿದ್ದಾರೆ ನಮ್ಮ ಪಕ್ಷದ ನಿಲುವನ್ನು ನಾವು ಮಂಡಿಸ್ತಾ ಇದ್ದೇವೆ ಇಲ್ಲ ನಮ್ಮ ನಾಯಕರು ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ನೂ ಭೇಟಿ ಮಾಡಿದ್ದಾರೆ ಸಂತೋಷಿನೂ ಕೂಡ ಭೇಟಿ ಮಾಡಿದ್ದಾರೆ ನಡ್ಡಾ ಅವ್ರನ್ನೂ ಕೂಡ ಭೇಟಿ ಮಾಡಿದ್ದಾರೆ ಅವರು ಆಶಾದಾಯಕ ಫಲಿತಾಂಶ ಕೊಟ್ಟಿದ್ದಾರೆ ಭರವಸೆ ಕೊಟ್ಟಿದ್ದಾರೆ
ಸರ್ ನಮ್ದು ಜಿಲ್ಲೆದು ಜಿಲ್ಲೆದು ಮೀಟಿಂಗ್ ಮತ್ತೆ ನಿಶ್ಚಯ ಆಗ್ಬಿಡಿತ್ತು, ಹಂಗಾಗಿ ನಮ್ಮ ಜಿಲ್ಲಾಧ್ಯಕ್ಷರು ನಾವಿಲ್ಲಿ ನಿಶ್ಚಯ ಮಾಡ್ಬಿಡ್ತೀವಿ 3 ದಿನ ಅಂತ ಸೇರಿದೀವಿ ಅಷ್ಟೇ. ನಾವು ನಮ್ಮೇನು ವಿಶ್ವಾಸ ತಗೊಂಡಿಲ್ಲ ಅಂತ ಸರ್. ಸರ್ ಕುಮಾರಸ್ವಾಮಿ ಅವ್ರ ಸಭೆಗೆ ಕರೆದ್ರೆ ಹೋಯ್ತೀವಿ, ಅದ್ರಲ್ಲಿ ಏನಿಲ್ಲ, ಹಂಗೆ ಇರ್ತೀವಿ, ಕರೆದ್ರೆ ಹೋಯ್ತೀವಿ. ನೀವು ಕರಿಲ್ಲ ಅಂದ್ರೆ ಯಾಕೆ ಹೋಯ್ತೀರಾ ಸರ್? ನೀವು ನಿಮ್ಮನ್ನೆಲ್ಲ ಕರೆದಕ್ಕೆ ನಾವು ಬಂದಿದ್ದೀವಿ, ನೀವು ಬಂದಿದ್ದೀವಿ. ಅವರು ಮೈತ್ರಿ ಪಕ್ಷದಲ್ಲಿ ಕರೆದ್ರೆ ನಾವು ಹೋಗ್ತೀವಿ, ಅದ್ರಲ್ಲಿ ಎರಡು ಮಾತಿಲ್ಲ. ನನಗೆ ಗೊತ್ತಿಲ್ಲ ಅಣ್ಣ, ನನಗೆ ಭಾರತೀಯ ಜನತಾ ಪಕ್ಷದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಗೊತ್ತು, ಸ್ವಾಭಿಮಾನಿದ ಗೊತ್ತಿಲ್ಲ. ನಮ್ಮ ಯೋಗೇಶಪ್ಪ ಅವರಿಗೆ ಎನ್ಡಿಎ ಅಭ್ಯರ್ಥಿಯಾಗಿ ಅವರನ್ನ ಆಯ್ಕೆ ಮಾಡಬೇಕು, ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಸ್ಕೊಳ್ಳೋದಕ್ಕೆ ಎರಡು ಪಕ್ಷದ ಕಾರ್ಯಕರ್ತರು, ಎರಡು ಪಕ್ಷದ ರಾಜ್ಯ ಮುಖಂಡರು, ರಾಷ್ಟ್ರ ಮುಖಂಡರು ಕೂಡ ಕೈ ಜೋಡಿಸಬೇಕು. ದಯಮಾಡಿ ನಾನು ನಮ್ಮ ಬಿಜೆಪಿ ಪಕ್ಷದ ರಾಜ್ಯ ನಾಯಕರುಗಳಿಗೆ ಕೇಳ್ಕೊಳ್ಳೋದು ಒಂದೇ, ಇವತ್ತು ರಾಮನಗರ ಡಿಸ್ಟ್ರಿಕ್ಟಲ್ಲಿ ಇವತ್ತು ಬಿಜೆಪಿ ಬೆಳೀತಾ ಇದೆ, ಇವತ್ತು ಬಿಜೆಪಿ ಬಲಾಢ್ಯವಾಗಿ ನಿಂತಿದೆ, ಒಂದು ಪ್ರತಿಪಕ್ಷಕ್ಕೆ ಮುಂದಿನಿಂದಲಿ ನಿಲ್ತಾ ಇದೆ ಅಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ಯೋಗೇಶಪ್ಪ ಮತ್ತು ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬರು. ಹಾಗಾಗಿ ದಯಮಾಡಿ ನೀವು ಇಲ್ಲಿ ಬಿಜೆಪಿ ಬೆಳಿಬೇಕು ಅಂತ ನಿಮಗೆ ಮನಸ್ಸಲ್ಲಿ ಏನಾನ ಇದ್ದರೆ ರಾಜ್ಯ ನಾಯಕರಿಗೆ ಸ್ಪಷ್ಟವಾಗಿ ನಾವು ಕೇಳೋದೊಂದೇ, ಬಿಜೆಪಿ ಬೆಳಿಬೇಕು, ಬಿಜೆಪಿ ಮುಂದಿನಿಂದಲಿ ಈ ಒಂದು ಕ್ಷೇತ್ರದಲ್ಲೂ ಕೂಡ ಬಲವರ್ಧನೆ ಆಗಬೇಕು ಅಂದರೆ ನೀವು ಯೋಗೇಶಪ್ಪ ಅವರಿಗೆ ಟಿಕೆಟ್ ಕೊಡುವ ಮೂಲಕ ಅವ್ರನ್ನ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ತಾವೆಲ್ಲರೂ ಕೂಡ ಬಂದು ಎಲೆಕ್ಷನ್ ಮಾಡಬೇಕು. ಹಾಗಾಗಿ ಇದು ನನ್ನ ಒಬ್ಬ ಕಾರ್ಯಕರ್ತನ ಮನದಾಳದ ಮಾತಲ್ಲ, ಇಡೀ ಜಿಲ್ಲೆಯ ಪ್ರತಿಯೊಬ್ಬ ಕಾರ್ಯಕರ್ತ ಹಾಗೂ ಚನ್ನಪಟ್ಟಣ ಕ್ಷೇತ್ರದ ಪ್ರತಿಯೊಬ್ಬ ಮನೆಯ ಪ್ರತಿಯೊಬ್ಬರು ಸದಸ್ಯರು ಕೂಡ ಇದನ್ನೇ ಹೇಳ್ತಾ ಇರೋದು, ಯೋಗೇಶಪ್ಪನಿಗೆ ಟಿಕೆಟ್ ಕೊಟ್ಟರೆ ಮಾತ್ರನೇ ಗೆಲ್ಲೋದಕ್ಕಾಗೋದು, ಮತ್ತು ಒಳ್ಳೆ ಕೆಲಸ ಕಾರ್ಯಗಳು ಆಯ್ತವೆ, ಅವ್ರು ಮಾಡಿರುವಂಥ ಕೆಲಸ ತಲಾಂತರಕ್ಕೂ ಉಳಿಯುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಇವತ್ತು ತಾಯಿ ಅಂದರು ಬಾಯಲ್ಲೂ ಕೂಡ ಇದೇ ಮಾತು ಬರ್ತಾ ಇದೆ. ಹಾಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ಇದನ್ನೆಲ್ಲ ಇಟ್ಕೋಬೇಕು, ಇಟ್ಕೊಂಡು ಬಿಜೆಪಿ ಬೆಳೆಯೋದಕ್ಕೆ ಒಂದು ಅವಕಾಶ. ನೀವು ಆ ರೀತಿ ಏನಾನ ನೀವು ಯೋಗೇಶಪ್ಪ ಅವ್ರನ್ನ ಬಿಟ್ಟು ಬೇರೆ ಆಲೋಚನೆ ಏನಾನ ಮಾಡಿದ್ರೆ ನಮ್ಗೆ ಈ ಡಿಸ್ಟಿಕ್ಕಲ್ಲಿ ಬಿಜೆಪಿ ಬೆಳೆಸೋದೇ ಬೇಡ ಅಂತ ಹೇಳಿ ತಾವೆಲ್ಲರೂ ಕೂಡ ತೀರ್ಮಾನ ಮಾಡಿಬಿಡಿ. ಏಕೆಂದರೆ ನಾವು ಕೂಡ ಬೆಳೀತಾ ಇದ್ದೀವಿ, ನಮಗೆ ನೀವು ವಿಷ ಹಾಕುವಂಥ ಕೆಲಸಕ್ಕೆ ಮಾತ್ರ ಹೋಗಬೇಡಿ, ಅವ್ರನ್ನ ನೋಡ್ಕೊಂಡು ಅವರ ಕೆಲಸ ಕಾರ್ಯಗಳನ್ನೆಲ್ಲ ನೋಡ್ಕೊಂಡು ನಾವು ಬಂದಿರೋದು ಇವತ್ತು ರಾಜಕೀಯಕ್ಕೆ. ನಾವು ಸೇವೆ ಮಾಡಬೇಕು ಅಂತ ಬಂದಿದ್ದೀವಿ, ಆ ಸೇವೆನ ನೀವು ನಿರಂತರವಾಗಿ ಈ ಜನಕ್ಕೆ ನಾವು ಕೊಡಬೇಕು ಅಂದರೆ ನೀವು ದಯಮಾಡಿ ಯೋಗೇಶಪ್ಪ ಅಂತ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಅಲ್ಲದೆ ಇನ್ಯಾರು ಕೂಡ ಇಲ್ಲ, ದಯಮಾಡಿ ಅವರಿಗೆ ನೀವು ಟಿಕೆಟ್ ಕೊಟ್ಟು ಗೆಲ್ಸ್ಕೊಳ್ಳೋದಕ್ಕೆ ಏನೇನು ಕೆಲಸ ಕಾರ್ಯಗಳು ಮಾಡಬೇಕು ದಯಮಾಡಿ ಮಾಡಿ ಅಂತ ಈ ಮೂಲಕ ನಮ್ಮ ರಾಜ್ಯ ನಾಯಕರುಗಳಿಗೆ ರಾಷ್ಟ್ರ ನಾಯಕರುಗಳಿಗೆ ನಾವು ಇವತ್ತು ಕೇಳ್ಕೊತಾ ಇದ್ದೀನಿ. ಚನ್ನಪಟ್ಟಣ ತಾಲೂಕಿನ ಮತದಾರ ಬಂಧುಗಳು ತುಂಬ ಬುದ್ಧಿಜೀವಿಗಳು, ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ಗೆ ಒಂದು ನಂಟು. ಹೋದ ಸಾರಿ ಮೊದಲನೇ ಟೈಮು ಬೈ ಎಲೆಕ್ಷನ್ ಗೆದ್ದಾಗ ಯೋಗೇಶ್ವರ ಅವರು ಇಲ್ಲಿ ತುಂಬ ಬರಗಾಲ ಇತ್ತು, ಅವತ್ತು ಎಲ್ಲ ಪಾರ್ಟಿಯವರು ನೋಡು ಈ ಪುಣ್ಯಾತ್ಮ ಬಂದು ನೀರಾವರಿ ಮಾಡ್ತಾನೆ ಅಂತೇಳಿ ಅವತ್ತು ಊರೂರಿಗೆ ಹೋದರೆ ಖಾಲಿ ಬಿಂದಿಗೆಗಳು ಮಾಡಿಕೊಂಡು ನಮಗೆ ಪ್ರತಿಭಟನೆ ಮಾಡ್ತಾಯಿದ್ರು. ಅಂಥ ಟೈಮಲ್ಲಿ ನೀವು ಗೆದ್ದು ನಾನು ಗೆಲ್ಸಿದ್ರೆ ನಾನು ನೀರಾವರಿ ಮಾಡ್ತೀನಿ ಅಂತ ಮಾತು ಕೊಟ್ಟಾಗ ಅವತ್ತು ಪಕ್ಷಾತೀತವಾಗಿ ಎಲ್ಲರೂ ಓಟ್ ಹಾಕಿ ಬಿ ಜೆ ಪಿಯಿಂದ ಯೋಗೇಶ್ವರರು ಗೆಲ್ಸಿದ್ರು. ಅದೇ ರೀತಿ ಇವತ್ತು ಎಲ್ಲ ಪಾರ್ಟಿಯ ಇವತ್ತಿನ ಏನು ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳವರೇ ಎಲ್ಲ ಪಾರ್ಟಿಯ ಮರೆತು ಯೋಗೇಶ್ವರನ ಗೆಲ್ಲಿಸಬೇಕು, ಕುಮಾರಸ್ವಾಮಿ ಅವರನ್ನ ಮಂತ್ರಿ ಮಾಡಾಗಿದೆ, ಯೋಗೇಶ್ವರನ್ನು ಸಹ ಮುಂದಿನಿಂದಲೇ ಮಂತ್ರಿ ಮಾಡಬೇಕು ಅಂತ ಕಾಯ್ತಾವ್ರೆ. ಅದಕ್ಕೆ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿ ಯೋಗೇಶ್ವರರನ್ನ ನೀವು ಆಯ್ಕೆ ಮಾಡಬೇಕು. ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ನಮ್ಮ ರಾಜ್ಯ ನಾಯಕರು ಅದಲ್ಲದೆ ನಮ್ಮ ಎನ್ ಡಿ ಎ ಮಿತ್ರ ಪಕ್ಷವಾದ ಜೆ ಡಿ ಎಸ್ನವರು ಸಹ ಅದಕ್ಕೆ ಸಹಮತ ಕೊಟ್ಟು ನನ್ನನ್ನು ಇವತ್ತು ಎರಡು ಸಾರಿ ಗೆಲ್ಲಿಸಿದ್ದೀರಪ್ಪ ಚನ್ನಪಟ್ಟಣದಲ್ಲಿ, ಈ ಸಾರಿ ಯೋಗೇಶ್ವರನ ಗೆಲ್ಲಿಸಿ ಮುಂದಿನಿಂದಲೇ ಅವ್ರನ್ನೂ ಮಂತ್ರಿ ಮಾಡ್ತೀವಿ, ನಾನು ಕೇಂದ್ರದಲ್ಲಿ ಮಂತ್ರಿ ಇರ್ತೀನಿ, ಚನ್ನಪಟ್ಟಣ ಅಭಿವೃದ್ಧಿ ಮಾಡೋಣ, ಶಾಶ್ವತ ನೀರಾವರಿ ಮಾಡೋಣ ಅಂತೇಳಿ ಎಲ್ಲರೂ ಒಗ್ಗೂಡಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಯೋಗೇಶ್ವರನ ಮಾಡಬೇಕು ಅಂತೇಳಿ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ರಾಷ್ಟ್ರ ಮತ್ತು ರಾಜ್ಯ ನಾಯಕರನ್ನ ನಾವೆಲ್ಲರೂ ಮನವಿ ಮಾಡ್ತೀವಿ. ಈ ಉಪಚುನಾವಣೆ ದೃಷ್ಟಿಯಿಂದ ರಾಜ್ಯ ನಾಯಕರಿಗೆ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಭಾರತೀಯ ಜನತಾ ಪಕ್ಷದಿಂದ ಸನ್ಮಾನ್ಯ ಶ್ರೀ ಸಿ ಪಿ ಯೋಗೇಶ್ವರ ಅವರಿಗೆ ಅಭ್ಯರ್ಥಿ ಮಾಡಬೇಕು, ಅವರಿಗೆ ಟಿಕೆಟನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಒಂದು ಸಭೆಯನ್ನು ಕರೆದಿದ್ರು, ಆಯೋಜಿಸಿದರು. ಅದರಂತೆ ಇವತ್ತು ಆ ದೃಷ್ಟಿ ಇಟ್ಕೊಂಡು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಬಂಧುಗಳೇ, ನಾನು ನಮ್ಮ ರಾಜ್ಯ ನಾಯಕರ ಹತ್ರ ಏನಿವತ್ತು ನಾನು ಮನವಿಯನ್ನು ಮಾಡ್ಕೋತೀನಿ ಅಂದರೆ, ಇವತ್ತು ರಾಮನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು, ಹಾಸನ, ತುಮಕೂರು ಈ ಭಾಗದಲ್ಲೆಲ್ಲ
ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿ ನೆಲೆ ಊರಬೇಕು ಅಂದ್ರೆ ನಮಗೆ ಸಿಪಿ ಯೋಗೇಶ್ವರ ಅವರಲ್ಲಿ ನಾಯಕರಾಗಿ ಬೆಳಿಬೇಕು ಅವರು ನಾಯಕರಾಗಿ ಬೆಳಿಬೇಕು ಅಂದ್ರೆ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಗೆಲ್ಲಬೇಕು ಕ್ಷೇತ್ರದ ಶಾಸಕರಾಗಿ ಗೆಲ್ಲಕ್ಕೆ ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ಅವಕಾಶವನ್ನ ಮಾಡಿಕೊಡಬೇಕು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಅನ್ನು ಕಟ್ತಾ ಇದ್ದಾರೆ ಕಳ ಚುನಾವಣೆಯಲ್ಲಿ ಅಂದ್ರೆ ಅದು ಸಿಪಿ ಯೋಗೇಶ್ವರ ಅವರು ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಏನಾದರೂ ಬಿಜೆಪಿ ಸದೃಢವಾಗಿ ಬೆಳಿತಾ ಇದೆ ಪ್ರಶಾಂತ್ ಗೌಡರು ಗೌತಮ್ ಗೌಡರು ಅಂತ ಯುವಕರನ್ನ ಕರ್ಕಬಂದು ಪಾರ್ಟಿ ಕಟ್ಟುವಂತ ಕೆಲಸವನ್ನು ಏನಾದರೂ ಮಾಡ್ತಾವರೆ ಅಂದ್ರೆ ಅದು ಸಿಪಿ ಯೋಗೇಶ್ವರ ಅವರಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಉನ್ನತ ಸ್ಥಾನಕ್ಕೆ ಬೆಳಿತಾ ಇದೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳಿಬೇಕು ಸರ್ಕಾರ ಬರಬೇಕು ಅಂತಂದ್ರೆ ಈ ಭಾಗದಲ್ಲಿ ಏನು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಸದೃಢವಾಗಿ ಕಟ್ಟುವಂತ ಕೆಲಸವನ್ನ ಮಾಡಲಿಕ್ಕೆ ಯೋಗೇಶ್ವರ ಅವರಿಗೆ ಶಕ್ತಿಯನ್ನ ತುಂಬಬೇಕು ಹಾಗಾಗಿ ಸಿಪಿ ಯೋಗೇಶ್ವರ ಅವರಿಗೆ ಎನ್ಡಿಎ ಮೈತ್ರಿಕೂಟದಿಂದ ಅಭ್ಯರ್ಥಿಯನ್ನಾಗಿ ಮಾಡ್ಕೊಳ್ಳಬೇಕು ಒಂದು ವೇಳೆ ಎನ್ಡಿಎ ಮೈತ್ರಿಕೂಟದಿಂದ ಅವರು ಏನಾದರೂ ಅಭ್ಯರ್ಥಿ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಈಗ ಏನು ಎನ್ಡಿಎ ನಾವು ಒಂದಾಣಿಕೆ ಮಾಡ್ಕೊಂಡ ಅಂದ್ರೆ ಕ್ಷೇತ್ರವನ್ನ ಕೊಡಲೇಬೇಕಲ್ವಾ ಈ ಜಿಲ್ಲೆ ನಾಲ್ಕು ಕ್ಷೇತ್ರ ಇದೆ ನಾಲ್ಕು ಕ್ಷೇತ್ರ ನಾಲ್ಕು ಕ್ಷೇತ್ರವನ್ನ ಅವರೇ ಮಾಡಿಕೊಂಡ್ರೆ ಇನ್ನ ಯಾವ ಕ್ಷೇತ್ರವನ್ನ ಬಿಜೆಪಿಗೆ ಅವರು ಅವಕಾಶ ಮಾಡ್ಕೊಡ್ತಾರೆ ಇರೋದು ಚನ್ನಪಡದಲ್ಲಿ ಶಕ್ತಿಯುತವಾಗಿರುವಂತದ್ದು ಭಾರತೀಯ ಜನತಾ ಪಕ್ಷ ಸದೃಢವಾಗಿರುವಂತದ್ದು ಚನ್ನಪಡದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 86000 ಮತ ಬಂದಿದೆ ಈ ಸಾರಿ ಚುನಾವಣೆಯಲ್ಲಿ ಗೆಲ್ಲುವಂತ ಎಲ್ಲ ಅವಕಾಶ ಇದೆ ಈ ಚುನಾವಣೆಯಲ್ಲಿ ಚನ್ನಪಡದಲ್ಲಿ ಬಿಜೆಪಿ ಅನ್ನು ಕಟ್ಟುವಂತ ಕೆಲಸವನ್ನ ಮಾಡ್ಕೊಡ್ಲಿಲ್ಲ ಈ ಸಾರಿ ನೀವು ಅಂದ್ರೆ ಮತ್ತೆ ಯಾವ ರೀತಿ ಬಿಜೆಪಿ ಇಲ್ಲಿ ಬೆಳೆಯುತ್ತದೆ ಇದನ್ನ ನಾನು ನಮ್ಮ ರಾಷ್ಟ್ರೀಯ ನಾಯಕರಿಗೆ ರಾಜ್ಯ ನಾಯಕರಿಗೆ ಕೇಳಲಿಕ್ಕೆ ಇಚ್ಛೆಪಡಿಸ್ತೀನಿ ಬಂಧುಗಳೇ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಚುನಾವಣೆ ಕ್ಷಣಗಳಲ್ಲಿ ಯಾವಾಗ ಬೇಕಾದ್ರೂ ಘೋಷಣೆ ಆಗಬಹುದು ಹಾಗಾಗಿ ಅಷ್ಟರೊಳಗೆ ಸಿಪಿ ಯೋಗೇಶ್ವರ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು ಒಂದು ವೇಳೆ ನೀವೇನಾದರೂ ಅಭ್ಯರ್ಥಿಯಾಗಿ ಘೋಷಣೆ ಮಾಡದಿದ್ದಂತ ಸಂದರ್ಭದಲ್ಲಿ ಸಿಪಿ ಯೋಗೇಶ್ವರ ಭಾರತೀಯ ಜನತಾ ಪಕ್ಷದಿಂದ ಅಭ್ಯರ್ಥಿ ಆಗಲಿಕ್ಕೆ ತಾವು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ರಾಜ್ಯ ನಾಯಕರಿಗೆ ರಾಷ್ಟ್ರ ನಾಯಕರಿಗೆ ಆಗ್ರಹಿಸ್ತೀನಿ ಬಂಧುಗಳೇ